ಇನ್ನು ಅಧಿಕಾರಿಗಳ ಸಭೆಯಲ್ಲಿ ಸುರ್ಜೇವಾಲ ಭಾಗಿಯಾದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ, ಒಂದು ರೀತಿ ಸಮರ್ಥಿಸಿಕೊಂಡಿದ್ದಾರೆ ಅದನ್ನು. ಸುರ್ಜೇವಾಲ ಭಾಗಿಗೆ ಗೃಹ ಸಚಿವ ಪರಮೇಶ್ವರ್ ಸಮರ್ಥನೆ, ಮಂತ್ರಿಗಳ ಚೇಂಬರ್ನಲ್ಲಿ ಮಾತನಾಡ್ತಾ ಇರುವಾಗ ಬಂದಿದ್ರ, ವಿಧಾನಸೌಧದ ಒಳಗೆ ಸಭೆ ಮಾಡಿದ್ರೆ ತಪ್ಪು, ಅಧಿಕಾರಿಗಳ ಜೊತೆ ಮಂತ್ರಿಗಳು ಮಾತನಾಡುವಾಗ ಹೋಗಿದ್ದಾರೆ, ನಮ್ಮ ಪದಾಧಿಕಾರಿಗಳು ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿಲ್ಲ, ಖಾಸಗಿ ಹೋಟೆಲ್ನಲ್ಲಿ ಸಭೆ ಮಾಡ್ತಾ ಇದ್ದಾಗ ಬಂದಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೆಲ ಸೂಚನೆಯನ್ನ ಕೊಡ್ತಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ ಇದಲ್ಲ, ಅದು ನನಗೆ ಗೊತ್ತಿದ್ದ ಹಾಗೆ ಮಂತ್ರಿಗಳು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸಭೆಯನ್ನು ಕರೆದು ಮಾತನಾಡುವಂಥ ಅವ್ರು ಬಂದಿದ್ದಾರೆ. ಬಂದಾಗ ಅವರು ಕರ್ಟೆಸಿಗೋಸ್ಕರ, ಇಟ್ ಈಸ್ ನಾಟ್ ಆನ್ ಅಫಿಷಿಯಲ್ ಮೀಟಿಂಗ್, ಅಲ್ಲಿ ಹೋಟೆಲ್ನಲ್ಲಿ ಮಾಡ್ತಾ ಇದ್ದಿದ್ದು, ಅದು ವಿಧಾನಸೌಧದಲ್ಲಿ ಎಲ್ಲಾದರೂ ಮಂತ್ರಿಗಳ ಚೇಂಬರ್ನಲ್ಲಿಯೋ ಅಥವಾ ಇನ್ನೆಲ್ಲಾದರೂ ನಮ್ಮ ಸೆಂಟ್ರಲ್ ಇದರಲ್ಲಿ ಥರ್ಡ್ ಫ್ಲೋರ್ನಲ್ಲಿ ಕಾನ್ಫರೆನ್ಸ್ ಹಾಲ್ನಲ್ಲೋ ಮಾಡುವಾಗ ಅವ್ರು ಬಂದಿದ್ದರೆ ತಪ್ಪು, ಅದನ್ನು ನಾನು ಒಪ್ಕೊಳ್ತೇನೆ. ಆದರೆ ಅವರು ಖಾಸಗಿ ಸಭೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಬಂದಿದ್ದಾರೆ ಅನ್ನೋವಂಥದ್ದು ಅಷ್ಟೇ, ಅದಕ್ಕೇನು ಹೈಕಮಾಂಡ್ನವ್ರು ಇದು ಮಾಡ್ತಾರೆ ಆಮೇಲೆ ಇನ್ನೊಬ್ಬರು ಮಾಡ್ತಾರೆ ಅನ್ನುವಂಥದ್ದು ಅಗತ್ಯ ಇಲ್ಲ. ಹೌದು, ಕಾಂಗ್ರೆಸ್ಸಿನ ಹೈಕಮಾಂಡು ನಮಗೆ ಕೆಲವು ಸೂಚನೆಗಳನ್ನು ಕೊಡ್ತಾ, ಒಳ್ಳೆಯ ಸರ್ಕಾರ ನಡೆಸಬೇಕು ನೀವೆಲ್ಲ ಅಂತ ಹೇಳುತ್ತೆ. ಹಿಂದೆ ಗುಲಾಂ ನಬಿ ಆಜಾದ್ ಅವರು ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಇದ್ದರು ಕರ್ನಾಟಕದಲ್ಲಿ. ನಾನು ಅವತ್ತು ಎಸ್ ಎಂ ಕೃಷ್ಣ ಅವರ ಮುಖ್ಯಮಂತ್ರಿಗಳಿದ್ದಾಗ ನಾನು ಕೂಡ ಮಂತ್ರಿಯಾಗಿದ್ದೆ. ನಮ್ಮನ್ನೆಲ್ಲ ಕರೆದು ಅವರು ರಿವ್ಯೂ ಮಾಡೋರು, ಪ್ರತಿಯೊಂದು ಮಂತ್ರಿ ಅಥವಾ ಖಾತೆಯನ್ನು ಕೂಡ ಅವರೇ ಪಕ್ಷದ ದೃಷ್ಟಿಯಿಂದ ರಿವ್ಯೂ ಮಾಡಿ ನೀವೆಲ್ಲ ಸರಿಯಾಗಿ ಏನೇನು ಪರ್ಫಾರ್ಮೆನ್ಸ್, ನಿಮ್ಮ ಪರ್ಫಾರ್ಮೆನ್ಸ್ ರಿಪೋರ್ಟ್ ಕೊಡಿ ಅಂತ ಕೇಳೋರು ನಮಗೆ. ಅದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.